100% ನಮಗೆ ವಿಶ್ವಾಸ ಇದೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು 6 ಬಾರಿ ಚುನಾಯಿತ ಆಗಿದ್ದಾರೆ ಮತ್ತು ಒಳ್ಳೆ ಲೀಡ್ನಲ್ಲಿ ಅವರು ಆರಿಸಿ ಬಂದಿದ್ದಾರೆ ಇಲ್ಲಿ. ಮತ್ತು ಕ್ಷೇತ್ರದಲ್ಲಿ ಇರುವಂಥ ಜನ ಸಣ್ಣ ಮಗು ಸಹಿತ ಜಗದೀಶ್ ಶೆಟ್ಟರ್ ಯಾರು ಅಂತೇಳಿ ಬಟ್ ಮಾಡಿ ತೋರಿಸುವಂಥ ನಾಯಕ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು. ಮತ್ತು ಎಲ್ಲ ಸಮಾಜಕ್ಕೂ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಂಥ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ಟಿಕೆಟ್ ಕೊಟ್ಟೇ ಕೊಡ್ತೈತೆ ಅನ್ನುವಂಥ ಭರವಸೆ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಇದು ಸ್ವಲ್ಪ ವಾಪು ಇರ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ವರಿಷ್ಠರು ಜಗದೀಶ್ ಶೆಟ್ಟರ್ ಫೋನ್ ಮಾಡಿ ಹೇಳಿದ್ದಾರೆ, ಈಶ್ವರಪ್ಪ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರು, ಅವ್ರಿಗೂ ಹೇಳಿದ್ದಾರೆ ಇವ್ರಿಗೂ ಹೇಳಿದ್ದಾರೆ, ಬೆಳಗ್ಗೆ ಫೋನ್ ಬಂದಿದೆ. ಹಾಗೇನಾಗಿಲ್ಲ, ಯಾಕಂದ್ರೆ ಫೋನ್ ಬಂದಿದೆ ಅಂತೇಳಿ ಸುದ್ದಿ ಎಬ್ಬಿಸಿದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾ ಈ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತೇನೆ, ಇಲೆಕ್ಷನ್ ಹಿಂದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಹೇಳ್ತೀನಿ, 100% ಹೈಕಮಾಂಡ್ದವರು ಅವ್ರ ಟಿಕೆಟ್ ಕೊಡೋದು ನಿಶ್ಚಿತ. ಯಾಕಂದರೆ ಅವ್ರು ಮಾಡಿದಂಥ ಕೆಲಸಗಳು, ಮುಖ್ಯಮಂತ್ರಿ ಆದಂಥ 8 ತಿಂಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಇವೆಲ್ಲ ನೋಡಿದಾಗ ಮತ್ತು ಕಾರ್ಯಕರ್ತರ ವಿಶ್ವಾಸನ್ನು ಅವ್ರು ಗೆದ್ದಂಥ ವ್ಯಕ್ತಿ ಇರೋದ್ರಿಂದ ಹೈಕಮಾಂಡ್ ಅವ್ರು ಕೈ ಬಿಡುವುದನ್ನ ಅಂತ ನಮಗೆ ವಿಶ್ವಾಸ ಇದೆ. ಇವತ್ತೇನು ಮಾತಾಡಿದ್ರಿ ಶೆಟ್ಟರ್ ಜೊತೆ? ಜಗದೀಶ್ ಶೆಟ್ಟರ್ ಅವ್ರನ್ನ ಮಾತಾಡಿವಲ್ರಿ ಇವತ್ತು? ನಾನು ಮಾತಾಡಿದ್ದೆ ಮುಂಜಾನೆ 11 ಗಂಟೆಗೆ ಮಾತಾಡಿದೆ. ಏನಂದ್ರೆ ಅವರೇನಲ್ಲ ಟಿಕೆಟ್ ಫೈನಲ್ ಆಗ್ತದೆ ಅಂತ ಹೇಳಿದ್ರು ಅವರು, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. 100% ಹೈಕಮಾಂಡ್ದವರು ಸಾಹೇಬರಿಗೆ ಮರೆಯುವುದಿಲ್ಲ ಅನ್ನೋದು ವಿಶ್ವಾಸ.